ಆತ್ಮೀಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರಗಳು ಹಾಗೂ ದಸರಾ ಹಬ್ಬದ ಶುಭಾಶಯಗಳು. ಇವತ್ತಿನ ವಿಡಿಯೋದಲ್ಲಿ ನಾನು SATSನಲ್ಲಿ ತಮ್ಮ ಶಾಲೆಯ ಶಿಕ್ಷಕರ ಮಾಹಿತಿಯನ್ನು ಪರಿಶೀಲಿಸಿಕೊಳ್ಳುವುದು ಹೇಗೆ ಅಂತಕ್ಕಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಳನ್ನು ಪಡೆಯಿರಿ. ಶಿಕ್ಷಕರೇ, ತಮ್ಮ SATS ಲಾಗಿನ್ನಲ್ಲಿ ನಾವು ಲಾಗಿನ್ ಎಂದು ಕ್ಲಿಕ್ ಮಾಡಿ ಲಾಗಿನ್ ಮಾಡಬೇಕು. ಲಾಗಿನ್ ಮಾಡಿದ ನಂತರ ನೀವಿಲ್ಲಿ ಗಮನಿಸ್ತಾ ಇರ್ಬೋದು, ಇಲ್ಲಿ ನಮಗೆ ಮೂರು ಮಾಹಿತಿಗಳು ಕಾಣಿಸ್ತಾ ಇವೆ. ಒಂದು ಸರ್ಚ್ ಟೀಚರ್, ಮತ್ತೊಂದು ಸರ್ಚ್ ಸ್ಟೂಡೆಂಟ್, ಮತ್ತೊಂದು ಸರ್ಚ್ ಸ್ಕೂಲ್ ಅಂತಕ್ಕಂಥ ಮೂರು ಮಾಹಿತಿಗಳು ಇಲ್ಲಿ ಕಾಣಿಸ್ತಾ ಇವೆ. ಈ ಮೂರು ಮಾಹಿತಿಗಳಲ್ಲಿ ಮೊದಲನೇ ಆಪ್ಷನ್ ಆಗಿರತಕ್ಕಂಥ ಸರ್ಚ್ ಟೀಚರ್ ಅಂತಕ್ಕಂಥ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇದನ್ನು ನೀವು ಯಾವುದೇ SATS ಲಾಗಿನ್ನಲ್ಲಿ ಕೂಡ ತಮ್ಮ ಮಾಹಿತಿಯನ್ನು ಪರಿಶೀಲಿಸಿಕೊಳ್ಳಬಹುದಾಗಿರುತ್ತೆ. ನಾನು ಉದಾಹರಣೆಗಾಗಿ ಇಲ್ಲಿ ಒಬ್ಬ ಶಿಕ್ಷಕರ ಮಾಹಿತಿಯನ್ನು ಇಲ್ಲಿ KGID ನಂಬರ್ ಅಥವಾ TEACHER ID ಮೂಲಕ ನಾವು ಇಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ಳಬಹುದಾಗಿರುತ್ತೆ, ಪರಿಶೀಲಿಸಿಕೊಳ್ಳಬಹುದಾಗಿರುತ್ತೆ. ಇಲ್ಲಿ ಎಂಟರ್ KGID ನಂಬರ್ ಆರ್ TEACHER ID ಎಂದು ತೋರಿಸ್ತಾ ಇದೆ. ಇಲ್ಲಿ ತಾವು ತಮ್ಮ TEACHER ID ಹಾಕಬೇಕಾಗುತ್ತೆ. ಹಾಕಿ ಮುಂದುಗಡೆ ಕಾಣ್ತಿರ್ತಕ್ಕಂಥ ಬೂತು ಕನ್ನಡಿ ಚಿತ್ರದ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಇಲ್ಲಿ ಸ್ಕೂಲ್ ನೇಮ್, ತಾವು ಯಾವ ಸ್ಕೂಲ್ನಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ, ತಮ್ಮ TEACHER ID ಏನು, ತಮ್ಮ ಹೆಸರೇನು, ಯಾವ ಮೀಡಿಯಮ್ದವರು ಹಾಗೂ ಯಾವ ಅಕಾಡೆಮಿಕ್ ಇಯರ್ನಲ್ಲಿ ಈ ಶಿಕ್ಷಕರು ಈ ಶಾಲೆಯಲ್ಲಿದ್ದಾರೆ. ನಂತರ ಟೀಚರ್ ಟೈಪ್, ಅಸಿಸ್ಟೆಂಟ್ ಟೀಚರ್, ಹೆಡ್ ಮಾಸ್ಟರ್, ಹೀಗೆ ಇನ್ನಿತರೆ ಮಾಹಿತಿಗಳನ್ನು ನಾವಿಲ್ಲಿ ತಿಳಿದುಕೊಳ್ಬೋದಾಗಿರುತ್ತೆ. ಇಲ್ಲಿ ಶಾಲೆಯ ಹೆಸರು, ಇಲ್ಲಿ TEACHER ID, ಇಲ್ಲಿ ಅವರ ಹೆಸರು, ಮಾಧ್ಯಮ ಹಾಗೂ ಶೈಕ್ಷಣಿಕ ವರ್ಷ ಹಾಗೂ ಟೀಚರ್ ಅಂತಕ್ಕಂಥ ಮಾಹಿತಿಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಮುಂದುವರಿದು TEACHER ID ಮೇಲೆ ಕ್ಲಿಕ್ ಮಾಡಿದಾಗ ಆ ಟೀಚರ್ನ ಬೇಸಿಕ್ ಡೀಟೇಲ್ಸನ್ನು ನಾವಿಲ್ಲಿ ನೋಡ್ಬೋದು. ಟೀಚರ್ ನೇಮ್, ಫಾದರ್ ನೇಮ್, ಜೆಂಡರ್, ಡೇಟ್ ಆಫ್ ಬರ್ತ್, ಹೀಗೆ ಅವರ ಎಲ್ಲ ಸಂಪೂರ್ಣ ಮಾಹಿತಿಗಳನ್ನು ನಾವಿಲ್ಲಿ ನೋಡಿ ತಿಳಿದುಕೊಳ್ಬೋದಾಗಿರುತ್ತೆ. ನಾವು ಯಾವ ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾಹಿತಿಯನ್ನು ತಿಳಿದುಕೊಂಡು, ಒಂದು ವೇಳೆ ನೀವು ಈ ಹಿಂದಿನ ಶಾಲೆಯಲ್ಲಿಯೇ ಉಳಿದಿದ್ದರೆ ಆ ಶಾಲೆಯಲ್ಲಿ ಔಟ್ ಮಾಡಿ EDS ಲಾಗಿನಲ್ಲಿ ನೀವು ಈಗ ವರ್ಗಾವಣೆಯಾಗಿ ಬಂದಿರತಕ್ಕಂಥ ಶಾಲೆಯ ಹೆಸರನ್ನು ಅಲ್ಲಿ ಸೇರ್ಪಡೆಗೊಳಿಸಬೇಕಾಗುತ್ತೆ. ಆ ಮಾಹಿತಿಯನ್ನು ತಿಳಿದುಕೊಳ್ಳೋಕ್ಕಾಗಿ ಈ ಮಾಹಿತಿ ತಮಗೆ ಉಪಯುಕ್ತವಾಗುತ್ತೆ. ಆ ಕಾರಣದಿಂದ ಈ ರೀತಿಯಾಗಿ ನಾವು ಒಬ್ಬ ಶಿಕ್ಷಕರ ಮಾಹಿತಿಯನ್ನು ತಿಳಿದುಕೊಳ್ಬೋದಾಗಿರುತ್ತೆ. ಇಲ್ಲಿ ನೀಡಿರ್ತಕ್ಕಂಥ ಮಾಹಿತಿ ತಮಗೆ ಉಪಯುಕ್ತವೆನಿಸಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕನ್ನು ನೀಡಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಶೇರ್ ಮಾಡಿಕೊಳ್ಳಿ. ಧನ್ಯವಾದಗಳು.